ಯುವತಿ ಮತ್ತು ವಿದ್ಯಾರ್ಥಿಗಳಿಗೆ ಹೈಟೆಕ್ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ಗ್ಯಾಂಗ್ ಪತ್ತೆಯಾಗಿದೆ. ಸಿಸಿಬಿ ಪೊಲೀಸರು 5 ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 10 ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳು, ಐಟಿ ಬಿಟಿ ಉದ್ಯೋಗಿಗಳನ್ನು ಟಾರ್ಗೆಟ್ ಮಾಡಿ ಕೊಕೇನ್, ಎಂಡಿಎಂಎ ಟ್ಯಾಬ್ಲೆಟ್ಗಳನ್ನು ಹಾಗೂ ಗಾಂಜಾ ಸಪ್ಲೈ ಮಾಡ್ತಾ ಇದ್ರಂತೆ. ರೈಲ್ವೆ ಟ್ರ್ಯಾಕ್ ಮತ್ತು ನಿರ್ಜನ ಪ್ರದೇಶದಲ್ಲಿ ಕರೆಸಿಕೊಂಡು ಕೋಡ್ವರ್ಡ್ ಬಳಸಿ ಗ್ಯಾಂಗ್ ಮಾರಾಟ ಮಾಡ್ತಾ ಇತ್ತು. ಬಿಡಿಎ ಕೇಂದ್ರ ಕಚೇರಿ ಮೇಲೆ ನಡೆದ ಎಸಿಬಿ ದಾಳಿಗೆ ಟ್ವಿಸ್ಟ್ ಸಿಕ್ಕಿದೆ. ದಾಳಿ ನಂತರ ಎಸಿಬಿಗೆ ನೂರಾರು ದೂರು ಹರಿದು ಬರ್ತಾ ಇದೆ. ಎಕ್ಸ್ಪರ್ಟ್ ಟೀಮ್ ರಾಶಿ ರಾಶಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇದೆ. ಪರಿಶೀಲನೆ ವೇಳೆ ಅಕ್ರಮದ ನಾನಾ ಮುಖ ಅನಾವರಣಗೊಂಡಿದ್ದು 2016ರಿಂದ 2019ರಲ್ಲೇ ಅತಿ ಹೆಚ್ಚು ಅಕ್ರಮ ಶಂಕೆ ವ್ಯಕ್ತವಾಗಿದೆ. ದೂರುದಾರರಿಂದ ಈಗಾಗಲೇ 150ಕ್ಕೂ ಹೆಚ್ಚು ಕಡತ ಸಂಗ್ರಹಿಸಲಾಗಿದ್ದು, ದಾಳಿ ವೇಳೆ ಬಿಡಿಎ ಕಚೇರಿಯಿಂದ 112 ಕಡತಗಳು ವಶಕ್ಕೆ ಪಡೆಯಲಾಗಿದೆ. 10 ಮಂದಿ ಎಕ್ಸ್ಪರ್ಟ್ ಟೀಂ ಜೊತೆ ಎಸಿಬಿ ಟೀಂ ಕಚೇರಿ ದೂರುದಾರರ ಕಡತಗಳನ್ನು ತಾಳೆ ಹಾಕ್ತಾ ಇದೆ. ಲ್ಯಾಂಡ್ ಅಕ್ವಿಸಿಷನ್ ಪ್ಲಾನಿಂಗ್ ಸೆಕ್ಷನ್ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಕೆಲ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಬಗ್ಗೆ ಸರ್ಕಾರಕ್ಕೆ ರಿಪೋರ್ಟ್ ಕೂಡ ಸಲ್ಲಿಸಲಾಗಿದೆ. ಅಧಿಕಾರಿಗಳು, ಸಿಬ್ಬಂದಿ, ಇಂಜಿನಿಯರ್ಸ್ ಹೆಸರು ಉಲ್ಲೇಖಿಸಲಾಗಿದೆ. ಸರ್ಕಾರದ ಅನುಮತಿಗೆ ತನಿಖಾ ತಂಡ ಕಾಯ್ತಾ ಇದೆ. ಗ್ರಾಮಕ್ಕೆ ಬಂದಿರೋ ಮೊಸಳೆ ಹಿಡಿಯದಿದ್ರೆ ಬಳ್ಳಾರಿ ಡಿಸಿ ಪವನ್ ಕುಮಾರ್ ಮಾಲಪಾಟಿ ಮೇಲೆ ಎಫ್ಐಆರ್ ಹಾಕೋದಾಗಿ ವಾರ್ನಿಂಗ್ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ತಾಳೂರು ನಿವಾಸಿ ಸಾಮಾಜಿಕ ಕಾರ್ಯಕರ್ತ ಅಮರೇಶ್ ಬೆದರಿಕೆ ಮೆಸೇಜ್ ಹಾಕಿದ್ದಾರೆ. ತಾಳೂರು ಗ್ರಾಮದಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದು ಗ್ರಾಮದಲ್ಲಿ ಇರುವ ಮೊಸಳೆ ಹಿಡಿಯುವಂತೆ ಅಮರೇಶ್ ಮನವಿ ಮಾಡಿದ್ರು. ಈಗ ಮತ್ತೊಮ್ಮೆ ಮೊಸಳೆ ಹಿಡಿಯದಿದ್ರೆ ತಮ್ಮ ಮೇಲೆ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಮರೇಶ್ ಹಾಗೂ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾತನಾಡಿದ ಆಡಿಯೋ ವೈರಲ್ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಗದ್ದಲ ನಡೆದಿದೆ. ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರ ಎದುರೇ ಗಲಾಟೆಯಾಗಿದೆ. ನೂತನ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಂಬಾಗಿಲಿನಿಂದ ಬಂದಿದ್ದಾರೋ ಮುಂಬಾಗಿಲಿನಿಂದ ಬಂದಿದ್ದಾರೋ ಅಂತ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಲೋಕೇಶ್ ಸಾಗರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕೇಶ್ ಸಾಗರ್ ಅವರ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಲೋಕೇಶ್ ಸಾಗರ್ ಮಾತನಾಡುತ್ತಿದ್ದಾಗ ಪರಿಷತ್ ಸದಸ್ಯ ಮುನೀರ್ ಅಹಮದ್ ಮೈಕನ್ನು ಕಿತ್ಕೊಂಡ್ರು. ಹೀಗೆಲ್ಲ ಮಾತನಾಡದಂತೆ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸೂಚನೆ ಕೊಟ್ಟರು. ಈ ವೇಳೆ ತಮ್ಮ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಲೋಕೇಶ್ ಸಾಗರ್ ಅಲ್ಲಿಂದ ಹೊರಟು ಹೋದರು. ತುಮಕೂರು ಪೊಲೀಸರು ಕಳವಾಗಿದ್ದ ಸ್ವತ್ತು ವಾರಸುದಾರರಿಗೆ ಹಿಂದಿರುಗಿಸಿದ್ದಾರೆ. ತುಮಕೂರು ಚಿಲುಮೆ ಪೊಲೀಸ್ ಸಭಾಂಗಣದಲ್ಲಿ ಕೇಂದ್ರ ವಲಯ ಐಜಿಪಿ ಎಂ ಚಂದ್ರಶೇಖರ್ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಅವರು ಹಸ್ತಾಂತರವನ್ನು ಮಾಡಲಾಯಿತು. ಕಳೆದ 2 ವರ್ಷಗಳಿಂದ ವಶಪಡಿಸಿಕೊಂಡಿದ್ದ ಸ್ವತ್ತುಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಿದ್ದಾರೆ. ಒಟ್ಟು 9,47,862 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಾಪಸ್ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಾಲೆಯಲ್ಲಿ ಕೋವಿಡ್ ರೂಲ್ಸ್ ಮಾಯವಾಗಿದೆ. ಶಾಸಕರ ಊರಿನ ಸರ್ಕಾರಿ ಶಾಲೆಯಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಶಾಸಕ ವೆಂಕಟರೆಡ್ಡಿ ಮುಡ್ನಾಳ ಅವರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆಯಾಗಿದೆ. ಮಾಸ್ಕ್ ಹಾಕದೆ ಹಾಗೂ ಸಾಮಾಜಿಕ ಅಂತರ ಕಾಪಾಡದೆ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ರಾಜ್ಯದ ಕೆಲ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕೋವಿಡ್ ಪ್ರಕರಣಗಳು ಪತ್ತೆಯಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಚಿತ್ರದುರ್ಗದಲ್ಲಿ ಸಚಿವದ್ವಯರು ರಾಜ್ಯ ಸರ್ಕಾರದ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಕೇಂದ್ರ ಸಚಿವ ನಾರಾಯಣಸ್ವಾಮಿ, ರಾಜ್ಯ ಸಚಿವ ಶ್ರೀರಾಮುಲು, ಚಿತ್ರದುರ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೆಎಸ್ ನವೀನ್ ಪರ ಪ್ರಚಾರ ಮಾಡಿದರು. ಹೊಳಲ್ಕೆರೆ ತಾಲೂಕಿನ ದೊಡ್ಡಹೊಟ್ಟೆ ರಂಗನಾಥಸ್ವಾಮಿ ದೇಗುಲದ ಬಳಿ ನಡೆದ ಪ್ರಚಾರದ ವೇಳೆ ಶಾಸಕರು ಸಚಿವರು ಮಾಸ್ಕ್ ಧರಿಸದೆ ವೇದಿಕೆ ಮೇಲೆ ಕುಳಿತುಕೊಂಡಿದ್ದರು. ಶಾಸಕರಿಗೂ ಅಲ್ಲ, ನೀ ಕೂತಿದ್ದೀರಲ್ಲ, ಪ್ರಜಾಪ್ರಭುತ್ವದ ಅಗ್ರಗಣ್ಯ ಸ್ಥಾನ ಅಂತಂದ್ರೆ ಒಂದು ಮತವನ್ನ ಹಾಕೋದ್ರ ಮುಖಾಂತರ ನಾನು ಅವ್ರು ಚಿಕ್ಕವರು ಅಂತ ಹೇಳೋದು. ಪೂರ್ವಕವಾಗಿ ಶಾಸಕರು, ಸಂಸದರು, ಸರ್ಕಾರ ಮತ್ತು ಈ ಚುನಾವಣೆ ಒಂದು ನೆಪ ಮಾತ್ರ, ಅಭಿವೃದ್ಧಿ ಮಾತ್ರ ಶಾಶ್ವತ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಶಾಸಕರು, ಸಂಸದರ ಅನುದಾನಗಳು ಮನೆ ಮುಟ್ಟುವಂತ ಕೆಲಸ ಕೇಳ್ಕೊಳ್ಳೋದಿಷ್ಟೇ. ನಾನು ಕೂಡ ಆಕಾಂಕ್ಷಿಯಾಗಿದ್ದೆ. ಮತ್ತು
ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಂದ ಜಾಗೃತಿ ಬೆನ್ನಲ್ಲೇ ಹೊಯ್ಸಳ ಸಿಬ್ಬಂದಿ ಫೀಲ್ಡ್ಗೆ ಇಳಿದಿದ್ದಾರೆ. ಹೊಯ್ಸಳ ಸಿಬ್ಬಂದಿ ತಮ್ಮ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ನಗರದ ಪಶ್ಚಿಮ ವಿಭಾಗದ ಮಾಗಡಿ ರೋಡ್ ಹೊಯ್ಸಳ ಸಿಬ್ಬಂದಿ ಮೈಕ್ನಲ್ಲಿ ಅನೌನ್ಸ್ ಮಾಡುತ್ತಿದ್ದಾರೆ. ಹೊಯ್ಸಳ ವಾಹನದಲ್ಲಿ ಅರಿವು ಮೂಡಿಸಲು ಡಿಸಿಪಿ ಸಂಜೀವ್ ಪಾಟೀಲ್ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಮೈಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಲ್ಲಿ ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ. ಆದರೆ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲಿ ಮಾಸ್ಕ್ ಇಲ್ಲದೆ ಪ್ರವಾಸಿಗರು ಓಡಾಡ್ತಾ ಇದ್ದಾರೆ. ಹೀಗಾಗಿ ಪ್ರವಾಸಿ ತಾಣಗಳ ಪ್ರವೇಶಕ್ಕೆ ಎರಡನೇ ಡೋಸ್ ಲಸಿಕೆ ಕಡ್ಡಾಯ ಮಾಡಲಾಗಿದೆ. ಹೊರ ರಾಜ್ಯದಿಂದ ಬರುವ ಪ್ರವಾಸಿಗರಿಗೆ ನೆಗೆಟಿವ್ ವರದಿ ಕಡ್ಡಾಯಗೊಳಿಸಲಾಗಿದೆ. ಬರೋಬ್ಬರಿ 158 ದಿನಗಳ ಕಾಲ ನಿರಂತರ ಚಿಕಿತ್ಸೆ ಪಡೆದು ಮಹಿಳೆಯೊಬ್ಬರು ಕೊರೋನಾ ಗೆದ್ದು ಬಂದಿದ್ದಾರೆ. ಐಸಿಯುನಲ್ಲೇ 104 ದಿನಗಳ ಕಾಲ ಟ್ರೀಟ್ಮೆಂಟ್ ಪಡೆದಿದ್ರು. ಜುಲೈ ತಿಂಗಳಲ್ಲಿ ಕೊಪ್ಪಳ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿದ್ರು. 90% ಶ್ವಾಸಕೋಶ ಹಾನಿಗೆ ಒಳಗಾಗಿತ್ತು. ಈಗ ಸಂಪೂರ್ಣ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಮಹಿಳೆ ಉಳಿಯೋದೇ ಅನುಮಾನ ಅಂತ ಹೇಳಲಾಗ್ತಾ ಇತ್ತು. ಆದರೆ ವೈದ್ಯರ ನಿರಂತರ ಚಿಕಿತ್ಸೆಯಿಂದ ಮಹಿಳೆ ಕೊರೋನಾ ಗೆದ್ದಿದ್ದಾರೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.